కొట్టునందను పార్థను కొట్టునందను పార్థను ఇవరడబట్టరు ఈ నుడిగేలి ధనుజగరట్ట బందను ధనుజకరట్ట బందను హదన నరిదను హవ్యవాహన హదన నరిదను హవ్యవాహన కొట్టుదేనో కిరీటి ముట్టిదరే మునివవరలై నీ కొట్టు దునబడి సోదో భార విదెందను అసురారి నీ కొట్టు దునబడి సోదో భార విదెందను అసురారి ಟಿವಿ ವೀಕ್ಷಕರಿಗೆ ಸಹೃದಯರಿಗೆ ನಮಸ್ಕಾರ. ನಾವು ಆದಿಪರ್ವ ಕುಮಾರವ್ಯಾಸ ಭಾರತ ಇದರಲ್ಲಿ 20ನೇ ಸಂಧಿಯ 16ನೇ ಪದ್ಯಕ್ಕೆ ಬರ್ತಾ ಇದ್ದೇವೆ. ಅಗ್ನಿ ಏನೋ ಬಂದ್ಬಿಟ್ಟ, ಬ್ರಾಹ್ಮಣ ವೇಷದಲ್ಲಿ ಬಂದ, ಕೇಳ್ದ. ಕೇಳಕ್ ಮುಂಚೆ ಒಂದು ಹಿನ್ನೆಲೆ ಏನಂತ ಕೇಳೇ ಇಲ್ಲ ನೋಡಿ. ಇಲ್ಲಿ ಬಹಳ ಮುಖ್ಯವಾದದ್ದು ಪರಾರ್ಥ ಸಾಧನ ತನ ಇದೆಯಲ್ಲ, ಅದೇನೆ ಸ್ವಾರ್ಥ ಎಂಬರು. ನಾವು ಹಿಂದಿನ ಸಲ ಅದನ್ನ ಹೇಳ್ತಾ ಇದ್ವಿ. ಇದು ಮೂರು ಭಾರದಲ್ಲಿಲ್ಲ. ಮಾಘ ಅವನಲ್ಲಿ ಸರ್ವ ಸ್ವಾರ್ಥಂ ಸಮೀಯತೆ ಅನ್ನೋ ಮಾತು ಬರ್ತದೆ. ಅಯ್ಯ, ಸ್ವಾರ್ಥ ಅಂದ್ರೆ ನಮ್ಮಲ್ಲಿ ಸೆಲ್ಫಿಶ್ನೆಸ್ ಅನ್ನೋ ಅರ್ಥ ಬಂದ್ಬಿಟ್ಟಿದೆ. ಸ್ವ ಅರ್ಥಕ್ಕೆ ವ್ಯಾಖ್ಯಾನ ಮಾಡಿದ್ರೆ ಇನ್ನೊಬ್ಬರಿಗೆ ಮಗುವಿಗೆ ಹಾಲು ಕುಡಿಸಿದ್ರೆ ತಾಯಿಗೆ ಸಂತೋಷ ಆಗುತ್ತೆ, ಬಟ್ಟೆ ತಂದ್ಕೊಟ್ರೆ ಅಪ್ಪನಿಗೆ ಸಂತೋಷ ಆಗುತ್ತೆ, 10 ಜನಕ್ಕೆ ಊಟ ಹಾಕಿದ್ರೆ ಹಾಕಿದವನಿಗೆ ಸಂತೋಷ ಆಗುತ್ತೆ. ಆದ್ರಿಂದ ಪರಾರ್ಥ ಸಾಧನ ತನ, ಇದು ಸಾಮಾಜಿಕವಾಗಿ ಎಲ್ಲರೂ ತಿಳಿಯಬೇಕಾದಂಥದ್ದು. ನಾನೇ ನೇರಿಕೊಂಡು ಹೋದರೆ ನೀವು, ಕುದುರೆಯ ನೇರಿಕೊಂಡು ಹೋದರೆ ನೀವು, ಏನ್ ತಂದ್ರಿ ನೀವು? ನಿಮ್ಮ ಪ್ರತಿಷ್ಠೆಯನ್ನ ನೆಲೆಸಿಬಿಟ್ರಲ್ಲ, ಅದಲ್ಲ ಲೋಕಕ್ಕೆ ಏನ್ ಮಾಡಿದ್ದೀರಿ? ಇವಾಗ ದೊಡ್ಡ ಮಾತನ್ನ ಹೇಳ್ದ ಅಗ್ನಿ. ನೋಡಪ್ಪ, ನಾವು ಸ್ವಾರ್ಥ ಪರರಾಗಬೇಕು. ಸ್ವಾರ್ಥ ಅಂದ್ರೆ ಇನ್ನೊಬ್ಬರಿಗೆ ಸಹಾಯವನ್ನ ಮಾಡಿ ಅವರು ಸಂತೋಷದಲ್ಲಿರುವಂತೆ ಮಾಡೋದಿದೆಯಲ್ಲ ಅದು ಅಂತ ಹೇಳಿದಾಗ ಅರ್ಜುನ ಏನ್ ಹೇಳ್ತಾನೆ ಅಂದ್ರೆ, ಆಯ್ತು ಸ್ವಾಮಿ, ನೀವೇನ್ ಕೇಳ್ತೀರೋ ಅದನ್ನ ಕೊಟ್ಟೆ ಅಂತ ಹೇಳ್ಬಿಡ್ತಾನೆ. ಇವರು ಒಡಭಟ್ಟರು. ಕೃಷ್ಣ ಬಂದ ಅಲ್ಲಿಗೆ, ಸ್ನಾನ ಮುಗಿದಿತ್ತು, ಅವನು ಬಂದು ನೋಡ್ತಾನೆ ಮಾತುಕತೆ ನಡೀತಾ ಇದೆ, ಎಲ್ಲ ಆಗೋಯ್ತು. ಅವನು ಕೇಳಿದ, ಇವನು ಕೊಟ್ಟುಬಿಟ್ಟ. ಏನ್ ಕೃಷ್ಣನಿಗೆ ಹಾಸ್ಯ ಪ್ರಜ್ಞೆ ಎಷ್ಟಿದೆ ಅಂತಂದ್ರೆ, ಇಲ್ನೋಡಿ ಇದ್ದಕ್ಕಿದ್ದಾಗೆ ಅವನಿಗೆ ತಮಾಷೆ ಮಾಡ್ತಾನೆ. ಯಾರು? ಧನುಜ ಘರಟ್ಟ ಅಂತಾನೆ ಕೃಷ್ಣನನ್ನ. ಬಹಳ ಸೊಗಸಾರ ಶಬ್ದ ಘರಟ್ಟ ಅಂದ್ರೆ ಬೇಸೋಕಲ್ಲು ಅಂತ. ರಾಕ್ಷಸರನ್ನ ಹಾಗೆ ತಿರುಗಿಡೋನು, ಉಂಚಾಕ್ಬಿಡೋನು. ಅವನು ಬಂದು ಹೇಳ್ತಾನೆ, ಹದನರಿದು ಹವ್ಯವಾಹನನ. ಹವ್ಯವಾಹನ ಅಂದ್ರೆ ಹವಿಸ್ಸನ್ನ ಹೊತ್ತೊಯ್ಯುವ ಅಗ್ನಿ ಅಂತ ಅರ್ಥ. ಆ ಅಗ್ನಿಯ ಹದ ಅವನ ಅಂತರಂಗದಲ್ಲಿ ಏನಿತ್ತು ಅನ್ನೋದು ಕೃಷ್ಣನಿಗೆ ಚೆನ್ನಾಗಿ ಗೊತ್ತಾಗಿದೆ. ಆದ್ರಿಂದ ಹೇಳ್ತಾನೆ, ಹಾಸ್ಯ ಪ್ರಜ್ಞೆ ನೋಡಿ, ಕೊಟ್ಟಿದೇನು ಕಿರೀಟಿ? ಓ, ಆಗ್ಲೇ ಏನೋ ಮಾತುಕತೆ ನಡೆದಂಗಿದೆ, ಏನೋ ಕೊಟ್ಟಂಗೆ ಕಾಣುತ್ತೆ ನಮಗೆ. ಹೊರಗಿನಿಂದ ಬರುವಾಗ್ಲೇನೆ ಕೆಲವು ಸಂಗತಿಗಳು ಗೊತ್ತಾಗ್ಬಿಡುತ್ತೆ. ಅವ್ರು ಬಂದವರು ಮನೆಗೆ ಬಂದಿದಾರಲ್ಲ, ಅವ್ರು ಊಟ ಮಾಡಿದಾರೋ ಇಲ್ಲೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗೆ ಇವನಿಗೆ ಅರ್ಥ ಆಯ್ತು, ಏನೋ ಮಾಡ್ಕೊಂಡಿದ್ದಾನೆ ಇವನು ಅಂತೇಳಿ. ಅದಕ್ಕೆ ವಿನೋದ, ಕೊಟ್ಟುದೇನು ಕಿರೀಟಿ? ಅವರೇ ಯಾರು ತಿಳ್ಕೊಂಡಿದ್ದಿ ಬಂದಿರೋನ್ನ? ಒಬ್ಬ ಬಡ ಬ್ರಾಹ್ಮಣ ಅಂತ ತಿಳ್ಕೊಂಡಿದೀಯಾ? ಬಡಲು ಗಚ್ಚಯ ವ್ಯಕ್ತಿ ಅಂತ ತಿಳ್ಕೊಂಡಿದೀಯಾ? ಮುಟ್ಟಿದರೆ ಮುನಿವರ ಲೈ, ಋಷಿಗಳಿಗೆ ಈ ಮಾತು ಹೆಸರಿದ್ದೇ ಇದೆ. ಮುಟ್ಟಿದ್ರೆ ಮುನಿ ಅಂತಲೇ ಕರೀತಾರೆ. ಅಂದ್ರೆ ಅವರು ಕೋಪ ಮಾಡ್ಕೊಳ್ಳೋರು, ಉಗ್ರ ಕೋಪಿಗಳು ಅಂದ್ರೆ ಅಗ್ನಿದೇವರು ಅಂತ ಅರ್ಥ. ಅದನ್ನ ಹೇಳ್ತಾ ಇದ್ದಾನೆ, ನೀ ಕೊಟ್ಟುದು ಉಣಬಡಿಸುವುದು ಭಾರ. ನೀನೇನೋ ಹೇಳಿದೆಯಲ್ಲ ನೋಡಿ, ಅವನು ಹೇಳಿದ್ದು ಹೇಳಿಲ್ಲ ಇಲ್ಲಿ, ಕೇಳಿದ್ದು ಹೇಳಿಲ್ಲ ಇಲ್ಲಿ.
ಕೃಷ್ಣನಿಗೆ ಎಲ್ಲ ಅರ್ಥ ಆಗೋಬಿಡುತ್ತೆ. ಅವ್ರು ಮಾತಾಡ್ತಾ ಇರ್ತಾರೆ, ಬರ್ತಾನೆ ನೋಡಪ್ಪ. ನೀ ಕೊಟ್ಟುದು ಉಣಬಡಿಸುವುದು ಭಾರ, ನೀ ಕೊಟ್ಟು ಕೊಟ್ಟುಬಿಟ್ಟೆ, ಆದ್ರೆ ಅದನ್ನು ನೆರವೇರಿಸೋದು ಅಂದ್ರೆ ಅಗ್ನಿಗೆ ಕಾಂಡವನವನ್ನ ಆಹುತಿಯಾಗಿ ಕೊಡೋದು ತುಂಬಾ ಕಷ್ಟದ ಕೆಲಸ. ಇದರಲ್ಲಿ ಅನೇಕ ಜವಾಬ್ದಾರಿಗಳಿವೆ, ನೀ ಒಂದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಆಕ್ಷೇಪಣೆ, ಅದನ್ನ ವ್ಯಂಗ್ಯದ ಮಾತಿನಲ್ಲಿ ಅದನ್ನ ಹೇಳ್ತಾನೆ. ಪಂಪನಲ್ಲಿ ಇನ್ನೊಂದು ಮಾತು ಬರ್ತದೆ, ತುಂಬಾ ಚೆನ್ನಾಗಿದೆ. ಬಹುಶಃ ಪಂಪನಿಂದ ತಗೊಂಡಿದ್ದಾರೆ ಕುಮಾರಸ ಇಲ್ಲಿ. ಅವನು ಅಯ್ಯ ಈತ ಅಜಮುಖ ವ್ಯಾಘ್ರನ್, ಕುರಿ ವೇಷದ ಹುಲಿ ಇವನು, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಶ್ವೇತ ಕೃಷ್ಣ ಕಾರಕನ್, ಬಿಳಿದನ್ನ ಕಪ್ಪು ಮಾಡಬಲ್ಲವನು ಅಂತ ಹೇಳ್ತಾನೆ. ಮುಖರನಾದ ಪಾರ್ಥ ಬಹಿರ್ಮುಖರ ಬಾಣ ಸದಾತ ನೀತನು, ಬಹಿರ್ಮುಖರ ಬಾಣ ಸದಾತ ನೀತನು, ಸುಖವೇ ಹೇಳೈತದೆ ಖಾಂಡವನದ ನಿರ್ದಯದ, ಸುಖವೇ ಸಹಿತ ಶತಮುಖನೊಡನೆ ವಿಗ್ರಹವಲ ಜರ ಬಲ ಸಹಿತ ಶತಮುಖನೊಡನೆ ವಿಗ್ರಹವಲ ಸಮ್ಮುಖಗೆ ಬಂದುದು ಭಂಗವೋ, ಸಮ್ಮುಖಕ್ಕೆ ಬಂದುದು ಭಂಗವೋ ಎಂದನು ನಗುತ ಮುರವೈರಿ. ಸಮ್ಮುಖಕ್ಕೆ ಬಂದುದು ಭಂಗವೆಂದನು ನಗುತ ಮುರವೈರಿ. ಕೃಷ್ಣ ನಗ್ತಾನೆ, ಒಪ್ಕೊಂಬಿಟ್ಟಿಲ್ಲ ದೊಡ್ಡದಾಗಿ. ಪರಿಸ್ಥಿತಿಯ ಗಂಭೀರತೆ ನಿನಗೇನಾದರೂ ಗೊತ್ತಾ? ಅದು ಅವನ ಅಣಕದ ಮಾತಿನ ಹಿನ್ನೆಲೆ. ಮುಖರನಾದ ಈ ಪಾರ್ಥ, ಮುಖರ ಅಂದ್ರೆ ಬಾಯಿ ಬಡಕ ಅಂತ, ಯಾವಾಗ್ಲೂ ಮಾತಾಡ್ತಾನೆ ಇರ್ತಾನೆ ಸುಮ್ಮನೆ. ಆಳುದ್ದ ಮಾತಾಡೋದು, ಜೋಟುದ್ದ ಕೆಲಸ ಮಾಡೋದಿಲ್ಲ ಅಂತಾರಲ್ಲ, ಅಂಥವ್ರಿಗೆ ಮುಖರರು ಅಂತ ಹೇಳ್ತಾರೆ. ಯಾಕಯ್ಯ ಅರ್ಜುನ ಬಾಯಿ ಬಡಕನಾಗ್ಬಿಟ್ಟೆ? ವಿಪರೀತ ಕೊಚ್ಕೊಳ್ಬಾರ್ದು, ಬಡಾಯಿ ಕೊಚ್ಕೊಳ್ಬಾರ್ದು. ನಿಮ್ ಕೈಲಿ ಆಗತ್ತಾ? ಯಾರು ಬಂದು ಒಂದು ಕೆಲಸನ ನೀವು ಹೇಳ್ತಾರೆ, ಒಂದು ಮಾತಿದೆ ಸರ್ ನೀವು ದಯವಿಟ್ಟು ನಡೆಸ್ಕೊಡ್ಬೇಕು ಅಂತ ಕೇಳ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನೋಡಪ್ಪ ಮೊದಲು ಹೇಳು ಏನು ಅಂತ, ಆಮೇಲೆ ನಡೆಸ್ಕೊಡ್ಬೇಕೋ ಓಡಿಸ್ಕೊಡ್ಬೇಕೋ ನಿಲ್ಲಿಸ್ಕೊಡ್ಬೇಕೋ ಗೊತ್ತಾಗುತ್ತೆ. ಮುಂಚೆನೆ ಕೇಳ್ಬಿಟ್ರೆ ನಡೆಸ್ಕೊಡ್ಬೇಕು ಅಂತ ಹೇಗೆ ನಡೆಸ್ತಾರೆ? ಕೈಕಾಲಿದ್ದರಲ್ವಾ, ನಮ್ ಚೈತನ್ಯ ಇದ್ರಲ್ವಾ, ಯಾಕೆ ಒಪ್ಕೊಂಡೆ ನೀನು ಮುಖರನಾದ ಈ ಪಾರ್ಥ? ಆಮೇಲೆ ಬರ್ಹಿರ್ಮುಖರ ಬಾಣ ಸದಾತ ನೀತನು, ಬಹಿರ್ಮುಖ ಅಲ್ಲ ಬರ್ಹಿರ್ಮುಖ ಅಂದ್ರೆ ದೇವತೆಗಳು, ದೇವತೆಗಳ ಅಡಿಗೆ ಅವನು ಗೊತ್ತಾಗವನು ಅಂದ್ರೆ ಏನ್ ತಿಳ್ಕೊಂಡಿದೀವ ನನ್ನ ಬಂದಿರೋನು ಅಗ್ನಿದೇವ ಯಾರು ಅಂತ ನೀನು ಮೊದ್ಲು ಕೇಳಬೇಕಾಗಿತ್ತು, ಯಾಕೆ ಬಂದಿದ್ದಾನೆ ಅಂತ ಕೇಳಬೇಕಾಗಿತ್ತು. ಬರ್ಹಿರ್ಮುಖರ ಬಾಣಸದಾತ ನೀತನು, ದೇವತೆಗಳ ಒಂದು ಪಾಕಶಾಲೆಯ ಅಧ್ಯಕ್ಷ ಕಣಯ್ಯ ನೀನು. ಏನ್ ತಿಳ್ಕೊಂಡೆ? ಸುಖವೇ ಹೇಳ ಈ ತಂದೆ ಖಾಂಡವ ವನದ ನಿರ್ದಹನ. ಅವನು ಹೇಳ್ತಾನೆ ಇಷ್ಟು ವಿಸ್ತಾರವಾದ ಖಾಂಡವ ವನವನ್ನ ಸುಡು ಅಂತ ಕೇಳಿದಾನೆ, ಅದಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಂತ ಅರ್ಜುನ ಹೇಳಿದ್ರೆ, ಸುಖವೇ ಹೇಳ ಈ ತಂದೆ ಖಾಂಡವ ವನದ ನಿರ್ದಹನ. ಏನು ದೇವೇಂದ್ರನ್ ಸೇರಿದ್ದು ಕಣಯ್ಯ, ಅದು ನಿಂಗೇನಾದ್ರು ಗೊತ್ತಾ? ನಿಖಿಲ ನಿರ್ಜರ ಬಲ ಸಹಿತ, ನಿರ್ಜರ ಅಂದ್ರೆ ದೇವತೆಗಳು, ಸಮಸ್ತ ದೇವ ಸೈನ್ಯದೊಂದಿಗೆ ಶತಮುಖ ನಡನೆ, ಶತ ಅಂದ್ರೆ ನೂರು ಅಂತ, ಮಖ ಅಂದ್ರೆ ಯಾಗ ಅಂತ, ಶತಮಖ ಅಂದ್ರೆ ದೇವೇಂದ್ರ, ನೂರು ಯಾಗಗಳನ್ನು ಮಾಡಿದವರು ದೇವೇಂದ್ರನ ಸ್ಥಾನಕ್ಕೆ ಹೋಗ್ತಾರೆ ಅಂತೇಳಿ ಒಂದು ಪ್ರತೀತಿ ಇದೆ. ಹಾಗೆ ಮಾಡಿ ಬಂದವನು ಶತಮಖನೊಡನೆ ಅಂದ್ರೆ ದೇವೇಂದ್ರನೊಂದಿಗೆ ವಿಗ್ರಹವಲ, ವಿಗ್ರಹ ಅಂದ್ರೆ ಯುದ್ಧ ಅಂತ ಹೇಳಿ, ಯುದ್ಧ ಅಲ್ವನೆಯ, ಸಮ್ಮುಖಕ್ಕೆ ಬಂದುದು ಭಂಗ, ಖಂಡಿತ ನಮಗೆ ಇಲ್ಲಿ ಸೋಲಾಗುತ್ತೆ, ಅವಮಾನದ ಪರಿಸ್ಥಿತಿ ಎದುರಾಗುತ್ತೆ, ನಾವು ಯೋಚನೆ ಮಾಡಬೇಕಾಗಿತ್ತು. ಇದು ಅವನ ಅಭಿಪ್ರಾಯ.